ನಾನು ಇವತ್ತು ತಟ್ಟೆ ಇಡ್ಲಿ ಮಾಡ್ಕೊಂಡಿದ್ದೀನಿ. ಇದನ್ನ ಯಾವ ರೀತಿ ಮಾಡೋದು, ಇದ್ರ ಬ್ಯಾಟರ್ನ ಯಾವ ರೀತಿ ರೆಡಿ ಮಾಡ್ಕೊಳ್ಳೋದು ಅಂತ ನೋಡೋಣ ಬನ್ನಿ. ಅದಕ್ಕೆ ಮೆಜರ್ಮೆಂಟ್ ನೋಡೋಣ. ಅಕ್ಕಿ, ಇದು ಇಡ್ಲಿ ಅಕ್ಕಿ ಅಂತಾನೆ ಸಿಗುತ್ತೆ, ಸ್ವಲ್ಪ ಗುಂಡು ಗುಂಡಗಿರುತ್ತೆ ನೋಡಿ, ಈ ತರ ಇರುತ್ತೆ ಅಕ್ಕಿ. ಅಕ್ಕಿನ, ಇಡ್ಲಿ ಅಕ್ಕಿನ 2 ಕಪ್ ತಗೊಳ್ತಾ ಇದ್ದೀನಿ. ಇದು ದೋಸೆ ರೈಸು, ಅಂದ್ರೆ ನಾರ್ಮಲ್ ಆಗಿ ಡಿಪೋನ ಅಥವಾ ಸೊಸೈಟಿನಲ್ಲಿ ಸಿಗುತ್ತಲ್ಲ ಆ ಅಕ್ಕಿ 1 ಕಪ್ ಅಷ್ಟು ತಗೊಂಡಿದ್ದೀನಿ. ಉದ್ದಿನ ಬೇಳೆ 1 ಕಪ್ಪು, ಮೀಡಿಯಂ ಅವಲಕ್ಕಿ 1 ಕಪ್ ತಗೊಂಡಿದ್ದೀನಿ, ಮೆಂತ್ಯ 1 ಸ್ಪೂನ್ ಅಷ್ಟಿದೆ. ಈ ಅಕ್ಕಿ ಮೂರನ್ನು ಒಂದೇ ಪಾತ್ರೆ ನೆನೆ ಹಾಕೊಳ್ಳಿ. ಉದ್ದಿನಬೇಳೆ ಸಪ್ರೇಟ್, ಉದ್ದಿನಬೇಳೆ ಮತ್ತೆ ಮೆಂತ್ಯ ಒಂದ್ರಲ್ಲಿ ನೆನೆ ಹಾಕೊಳ್ಳಿ. ಅವಲಕ್ಕಿನ ಜಸ್ಟ್ ರುಬ್ಬೇಕಾದ್ರೆ ನೆನೆ ಹಾಕೊಂಡ್ರೆ ಸಾಕು. ಈಗ ಈ ಎರಡನ್ನೂ ಅವಲಕ್ಕಿ ಸಾಯಂಕಾಲ ರುಬ್ಬೇಕಾದ್ರೆ ನೆನ್ಸ್ಕೊಳ್ಳೋಣ, ತೊಳ್ಕೊಂಡು ಒಂದ್ಸಲ ನೆನ್ಸ್ಕೊಂಡ್ರೆ ಆಯ್ತು. ನೋಡಿ, 1.5 ಗಂಟೆ ನೆಂದಿದೆ ಉದ್ದಿನಬೇಳೆ ಮತ್ತೆ ಮೆಂತ್ಯ, ದಪ್ಪ ದಪ್ಪ ಆಗಿದೆ ನೋಡಿ. ತಣ್ಣೀರಲ್ಲಿ ನೆನ್ಸ್ಕೋಬೇಕು. ಅಕ್ಕಿ ಕೂಡ ಚೆನ್ನಾಗಿ ಮಿಕ್ಸ್ ಮಾಡಿ 3 ಕಪ್ ಅಕ್ಕಿನ ನೆನ್ಸಿಟ್ಕೊಂಡಿದ್ದೀನಿ. ಈಗ ಅವಲಕ್ಕಿ ಕೂಡ ಚೆನ್ನಾಗಿ ಒಂದ್ಸಲ ತೊಳೆದ್ಬಿಟ್ಟು, ತೋರಿಸಿದ್ರೆ ಅದೇ ಅಷ್ಟೇ ಮೆಜರ್ಮೆಂಟ್, ತೊಳೆದ್ಬಿಟ್ಟು ಸ್ವಲ್ಪ ನೀರು ಹಾಕಿ ಇಟ್ಟಿದ್ದೀನಿ, ಅದಕ್ಕೋಸ್ಕರ ದಪ್ಪ ದಪ್ಪ ಆಗಿದೆ. 1 ಕಪ್ ಯೂಸ್ ಮಾಡ್ಕೊಂಡಿರೋದು. ಈಗೆಲ್ಲ ನುಣ್ಣಗೆ ರುಬ್ಕೊಳ್ಳೋಣ. ಒಂದು ಮಿಕ್ಸಿ ಜಾರ್ಗೆ ಉದ್ದಿನಬೇಳೆ ಮತ್ತೆ ಮೆಂತ್ಯ ನೆನೆಸಿದ್ವಲ್ಲ ಅದನ್ನ ಹಾಕೊಳ್ಳೋಣ. ನೀವು ಗ್ರೈಂಡರ್ ಇದೆ, ಗ್ರೈಂಡರ್ನಲ್ಲಿ ರುಬ್ಕೊಳ್ಳಿ ಚೆನ್ನಾಗಿ. ಆದಷ್ಟು ಉದ್ದಿನಬೇಳೆ ಮಾತ್ರ ತುಂಬಾ ನುಣ್ಣಗಿರ್ಬೇಕು, ಮುಟ್ಟಿದ ತಕ್ಷಣ ಫೀಲ್ ಆಗ್ಬೇಕು ನಿಮ್ಗೆ. ತುಂಬಾ ನೈಸಿಗಿರ್ಬೇಕು, ನೈಸಿಗಿದ್ರೆ ತುಂಬಾ ಚೆನ್ನಾಗಿ ಬರುತ್ತೆ. ಇಡ್ಲಿ ಸ್ವಲ್ಪನೇ ನೀರು ಹಾಕೊಂಡು ಮಧ್ಯದಲ್ಲಿ ಬೇಕಾದ್ರೆ ನೀರು ಹಾಕೊಳ್ಳಿ, ಮುದ್ದೆ ಜಾಸ್ತಿ ನೀರು ಹಾಕೋಬೇಡಿ, ಸ್ವಲ್ಪನೇ ನೀರು ಹಾಕೊಂಡ್ರೆ ಸಾಕಾಗುತ್ತೆ. ನುಣ್ಣು ರುಬ್ಕೊಳ್ಳೋಣ ನೋಡಿ. ಉದ್ದಿನಬೇಳೆ ತುಂಬಾ ನುಣ್ಣಗಾಗಿದೆ, ಗಂಧ ತರ ಪೇಸ್ಟ್ ಆಗಿದೆ. ಇನ್ನೂ ದೊಡ್ಡ ಜಾರ್ ಇರೋದ್ರಿಂದ ಇದಕ್ಕೆ ಅವಲಕ್ಕಿ ಹಾಕೊಳ್ತೀನಿ, ಯಾಕೆಂದ್ರೆ ಸ್ವಲ್ಪನೇ 1 ಕಪ್ ತಗೊಂಡಿದ್ವಲ್ಲ ಉದ್ದಿನಬೇಳೆ, ಕ್ವಾಂಟಿಟಿ ಕಮ್ಮಿನೇ ಆಗಿದೆ. ನಿಮ್ಗೆ ಸಣ್ಣ ಜಾರ್ ಆದ್ರೆ ಅವಲಕ್ಕಿನ ಸಪ್ರೇಟ್ ಆಗಿ ರುಬ್ಕೊಳ್ಳಿ. ಇದನ್ನ ಕೂಡ ಸ್ವಲ್ಪ ನುಣ್ಣಗಾಗೋ ತನಕ ಚೆನ್ನಾಗಿ ರುಬ್ಕೋಬೇಕಾಗುತ್ತೆ ನೋಡಿ. ಉದ್ದಿನಬೇಳೆ ಜೊತೆಗೆ ಅವಲಕ್ಕಿ ಹಾಕೊಂಡು ರುಬ್ಬಿದ್ವಲ್ಲ, ತುಂಬಾ ಗಟ್ಟಿಯಾಗಿ ಈ ತರ ಗಟ್ಟಿ ಗಟ್ಟಿ ಇರ್ಬೇಕು ಪೇಸ್ಟು, ತುಂಬಾ ತೆಳ್ಳ ಮಾಡಿದ್ರೆ ಚೆನ್ನಾಗಿರಲ್ಲ. ಉದ್ದಿನಬೇಳೆ ಅವಲಕ್ಕಿ ರುಬ್ಕೊಂಡಾಗಿದೆ. ಈಗ ಅದೇ ಜರ್ಗೆ ಅಕ್ಕಿ ಹಾಕೊಂಡಿದ್ದೀನಿ. ಅಕ್ಕಿ ಉದ್ದಿನಬೇಳೆ ಅಷ್ಟು ನೀರು ತಗೊಳ್ಳಲ್ಲ, ಆದಷ್ಟು ನೀರನ್ನ ಸ್ವಲ್ಪ ಸ್ವಲ್ಪ ಹಾಕೊಂಡು ಹಾಕೊಂಡು ಗಟ್ಟಿಯಾಗಿ ಸ್ವಲ್ಪ ಸಣ್ಣ ರವೆ ಸಿಗುತ್ತಲ್ಲ ಆ ರೀತಿನಲ್ಲಿ ರುಬ್ಕೋಬೇಕು. ತುಂಬಾ ನುಣ್ಣಗೆ ರುಬ್ಬೇಡಿ, ಜಸ್ಟ್ ಸ್ವಲ್ಪ ಸಣ್ಣ ರವೆ ಅಷ್ಟು ರುಬ್ಕೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ಇಡ್ಲಿ ಬೇಟರು. ನೋಡಿ, ಅಕ್ಕಿ ಕೂಡ ರುಬ್ಕೊಂಡಿದ್ದೀನಿ. ಜಸ್ಟ್ ಮುಟ್ಟ ನೋಡಿದ್ರೆ ಗೊತ್ತಾಗುತ್ತೆ ನಿಮ್ಗೆ, ಸಣ್ಣ ರವೆ ತರ ಸಿಗುತ್ತೆ ಸಾಕಷ್ಟು, ಅಷ್ಟು ತರಿಯಾಗಿದ್ರೆ ಸಾಕು. ತುಂಬಾ ತರಿನು ಮಾಡಬಾರ್ದು, ತುಂಬಾ ನುಣ್ಣಗೂ ಮಾಡಬಾರ್ದು. ಈಗ ಈ ಉದ್ದಿನ ಹಿಟ್ಟಿಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಅಕ್ಕಿ ಮತ್ತೆ ಉದ್ದಿನಬೇಳೆ ಅವಲಕ್ಕಿ ಎಲ್ಲ ಮಿಶ್ರಣನು ಇದರಲ್ಲಿದೆ. ನಾನೀಗ ಉಪ್ಪು ಹಾಕೊಳ್ತಿದ್ದೀನಿ. ಈ ಇಡ್ಲಿ ಬೆಟರ್ಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪು ಯೂಸ್ ಮಾಡ್ಕೊಳ್ಳಿ. ಈಗ ಸ್ವಲ್ಪ ತಂಡಿ ಇದೆ ವೆದರು, ಉಪ್ಪು ಹಾಕೋದ್ರಿಂದ ಬೇಗ ಹುಳಿ ಬರುತ್ತೆ. ನೀವು ಬೇಸ್ಗೆಲ್ಲಾದ್ರೆ ಉಪ್ಪನ್ನ ಬೆಳಿಗ್ಗೆ ಎದ್ದು ಹಾಕೊಳ್ಳಿ, ಕೆಲವೊಂದ್ಸಲ ಜ್ಞಾಪಕ ಇರೋದಿಲ್ಲ ಅನ್ನೋದ್ರೆ ನೈಟ್ ಹಾಕಿಡ್ಬೇಕಾಗತ್ತೆ. ನೋಡಿ, ಆದಷ್ಟು ಇಡ್ಲಿ ಮತ್ತೆ ದೋಸೆ ಬೇಟರ್ನ ಕೈನಲ್ಲಿ ಚೆನ್ನಾಗಿ 1 ರಿಂದ 2 ನಿಮಿಷ ಅಥವಾ ಇನ್ನೂ ಟೈಮ್ ಇದೆ, ಇನ್ನೊಂದ್ 2 ನಿಮಿಷ ಎಕ್ಸ್ಟ್ರಾ ನೀವು ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ತುಂಬಾ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ನಿಮ್ಗೆ ಇಡ್ಲಿ ಮತ್ತೆ ದೋಸೆ ಬೇಟರ್ ಎರಡು ತುಂಬಾ ಚೆನ್ನಾಗಿರುತ್ತೆ, ತುಂಬಾ ಸಾಫ್ಟ್ ಆಗಿ ಬರುತ್ತೆ. ಜಸ್ಟ್ ಈ ತರ ಮಿಕ್ಸ್ ಮಾಡಿದ್ರೆ ಸಾಕು, ನೀವು ಕೈನಲ್ಲಿ ಒಂದು ಸುರಿದ್ರೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟು. ನನಗ 1-2 ನಿಮಿಷದಷ್ಟು ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಈ ತರ. ನೋಡಿ, ಎಲ್ಲ ಮಿಕ್ಸ್ ಮಾಡಾಗಿದೆ, ಚೆನ್ನಾಗಿ ಗಟ್ಟಿಯಾಗಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ. ಉಪ್ಪೆಲ್ಲ ಹಾಕಿಟ್ಟಿರೋದ್ರಿಂದ ಬೆಳಗ್ಗೆ ಎದ್ದ ತಕ್ಷಣ ಇಡ್ಲಿ ಹಾಕೊಳ್ಬಹುದು. ಈಗ ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಸ್ವಲ್ಪ ಆದಷ್ಟು ಬಿಸಿಯಾಗಿರೋಂಥ ಜಾಗದಲ್ಲಿ ಮುಚ್ಚಿಡಿ, ತುಂಬ ಚೆನ್ನಾಗಿ ಉಳಿ ಬರುತ್ತೆ. ಇಲ್ಲಾಂದ್ರೆ ನೀವು ಸ್ಟೌವ್ ಏನಾದ್ರು ಬಿಸಿ ಇದ್ರೆ ಆ ಸ್ಟೌವ್ ಮೇಲೆ ಕೂಡ ಇಡ್ಬೋದು. ನಾವು ರಾತ್ರಿ ಕಲಸಿಟ್ಟಿದ್ವಲ್ಲ, ಈಗ ಬೆಳಿಗ್ಗೆ ತೆಗಿತಾ ಇದ್ದೀನಿ. ಬೆಳಿಗ್ಗೆ 6:30 ಈಗ ಟೈಮು, 7 ಗಂಟೆಗೆ ಟಿಫನ್ ರೆಡಿ ಆಗಿರ್ಬೇಕು. ನೋಡಿ, ಎಷ್ಟೊಂದು ಜಾಸ್ತಿ ಉಬ್ಬಿದೆ ಅಂತೇಳಿ, 1/4 ಭಾಗ ಆಯ್ತು, ಪೂರ್ತಿ ಒಂದು ಬೌಲ್ ಪೂರ್ತಿ ಆಗಿದೆ. ಜಸ್ಟ್ ಒಂದ್ಸಲ ಮಿಕ್ಸ್ ಮಾಡಿದ್ರೆ ಸಾಕು. ಒಂದ್ ಸೈಡ್ ನಲ್ಲಿ ನೀರ್ ಕಾಯೋದಿಕ್ಕೆ ಇಟ್ಕೊಳ್ಳಿ. ನೀರ್ ಕಾಯೋದಿಕ್ಕೆ ಇಟ್ಕೊಂಡು ಪ್ಲೇಟ್ಗೆಲ್ಲ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆನೆಲ್ಲ ಸ್ವಲ್ಪ ಅಪ್ಲೈ ಮಾಡ್ಕೊಂಡಿದ್ದೀನಿ. ಎಣ್ಣೆ ಹಾಕೋದ್ರಿಂದ ಇಡ್ಲಿ ನಿಮ್ಗೆ ತುಂಬಾ ಈಸಿಯಾಗಿ ತೆಗೆದಿಕ್ ಬರುತ್ತೆ, ಮತ್ತೆ ಚೆನ್ನಾಗಿ ಕೂಡ ಇರುತ್ತೆ. ಹಾವಿನಲ್ಲಿ ಇಲ್ಲಿ ನೀರು ಚೆನ್ನಾಗಿ ಕುದಿತಾ ಇದೆ. ಇದು ಸ್ವಲ್ಪ ಒಂದು ಎಕ್ಸ್ಟ್ರಾ ಪ್ಲೇಟ್ ಹಾಕ್ತಾ ಇದ್ದೀನಿ ಒಳಗಡೆ.
ಯಾಕೆಂದ್ರೆ ಕೆಳಗಡೆ ಪ್ಲೇಟ್ಗೆ ನೀರು ತುಂಬಿಕೊಳ್ಳೋ ಚಾನ್ಸ್ ಇರುತ್ತೆ ಕುದಿಬೇಕಾದ್ರೆ. ನೀವು ಇಡ್ಲಿ ಪಾತ್ರೆನ ಇಡಬೇಕಾದ್ರೆ ಇಡ್ಲಿ ಪಾತ್ರೆಗಿಂತ ಸ್ವಲ್ಪ ಅಂದ್ರೆ ಇಡ್ಲಿ ಸ್ಟ್ಯಾಂಡ್ಗಿಂತ ಸ್ವಲ್ಪ ದೊಡ್ಡದು ಪಾತ್ರೆ ತಗೊಂಡು ಅದ್ರಲ್ಲಿ ನೀರು ಕಾಯೋದಕ್ಕೆ ಇಟ್ಕೋಬೇಕು. ಮೀಡಿಯಂ ಫ್ಲೇಮ್ನಲ್ಲಿ 10 ನಿಮಿಷ ಬೇಯಿಸ್ಬಿಟ್ಟು 2 ನಿಮಿಷ ಲೋ ಫ್ಲೇಮ್ ಮಾಡಿ ಇಟ್ಟಿದೆ ಸಿಮ್ ಮಾಡಿ. ಜಸ್ಟ್ ಸ್ವಲ್ಪ ಕೈ ತೇವ ಮಾಡ್ಕೊಳ್ಳಿ, ತೇವ ಮಾಡ್ಕೊಂಡು ಜಸ್ಟ್ ಇದನ್ನ ಮೇಲೆ ಪ್ರೆಸ್ ಮಾಡಿ ನೋಡಿ. ನಿಮ್ಗೆ ಇದು ಕಂಡ್ಕೊಂಡಿಲ್ಲ ಕೈಗೆ ಅಂದ್ರೆ ಚೆನ್ನಾಗಿ ಬೆಂದಿದೆ ಅಂತ. ಚೆನ್ನಾಗಿ ಬೆಂದಿದೆ, ಕೆಳಗಡೆ ಇಳಿಸ್ಕೊಳ್ಳೋಣ. ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ ಆಗಿ ಮಾಡ್ಕೊಳ್ಬೋದು ಅಂತೇಳಿ. ಇಡ್ಲಿ ಕೂಡ ತುಂಬಾನೇ ಸಾಫ್ಟ್ ಆಗಿ ಸ್ಪಾಂಜ್ ತರ ಇದೆ ನೋಡಿ, ತುಂಬಾ ಚೆನ್ನಾಗಿದೆ. ಸಾಫ್ಟ್ ಆಗಿ ಸಾಂಬಾರ್ ಎಲ್ಲ ಹಾಕಿದ್ರೆ ತುಂಬಾ ಚೆನ್ನಾಗಿ ಎಲ್ಲ ಅಬ್ಸರ್ವ್ ಮಾಡ್ಕೊಳ್ಳುತ್ತೆ. ಚಟ್ನಿ ಮತ್ತೆ ಇಡ್ಲಿ ಎರಡು ರೆಡಿಯಾಗಿದೆ. ಸ್ವಲ್ಪ ತುಪ್ಪ ಹಾಕೊಂಡು ತಿಂದ್ರೆ ತುಂಬಾನೇ ರುಚಿಯಾಗಿರುತ್ತೆ. ಸೂಪರ್ ಆಗಿದೆ, ಮನೇಲಿ ಒಂದ್ಸಲ ಟ್ರೈ ಮಾಡಿ ನೋಡಿ. ನಂದು ಟೊಮೆಟೊ ಗೊಜ್ಜು ಅಂತೇಳಿ ವಿಡಿಯೋ ಅಪ್ಲೋಡ್ ಮಾಡಿದೆ 3 ನಿಮಿಷಕ್ಕಾಗಂತದ್ದು, ತುಂಬಾನೇ ಟೇಸ್ಟಿ ಆಗಿದೆ. ಅದಕ್ಕೆ ಕಾಮೆಂಟ್ ಕಳಿಸಿದಂತ ಹರೀಶ್, ಚಾಮುಂಡೇಶ್ವರಿ ಹೆಮ್ಮು, ರೂಪಗೌಡ, ಮೀನಾ ಚಿರಾಗ್, ಯುವ ಶ್ರೀರಾಮ್, ಧಾವನ್, ಮಲ್ಲಿಕಾ ವಿಶ್ವಾಸ್, ಶಿಲ್ಪಾ, ಅಚ್ಚು, ಇನ್ನು ತುಂಬಾ ಜನ ಕಳಿಸಿದ್ದಾರೆ. ಇವರೆಲ್ಲರಿಗೂ ಆಲ್ ದಿ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಕಡೆಯಿಂದ ಅಭಿನಂದನೆಗಳು ಕೂಡ. ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ಕಮೆಂಟ್ ಬಾಕ್ಸ್ ಅಲ್ಲಿ ಹಾಕಿ. ಓಕೆ, ಬೈ, ಥ್ಯಾಂಕ್ ಯು.